ಈ ಮಧ್ಯದಲ್ಲಿ ಇನ್ನೊಂದು ಟಾಕ್ ಫೈಟು, ಅದು ರೇವಣ್ಣ ವರ್ಸಸ್ ಡಿ ಕೆ ಸುರೇಶ್ ಹೊಳೆ ನರಸೀಪುರಕ್ಕೆ ಸಂಬಂಧಿಸಿದಂತೆ. ಸಂಸದ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಜೆ ಡಿ ಎಸ್ನ ಕೆಲವು ಕಾರ್ಯಕರ್ತರು, ಸ್ಥಳೀಯ ಮುಖಂಡರು ಕಾಂಗ್ರೆಸ್ಸಿಗೆ ಜಾಯ್ನ್ ಆದರು. ಇವರು ರೇವಣ್ಣವರ ಅಕ್ಕಪಕ್ಕದಲ್ಲೇ ಇದ್ದಂಥವರಂತೆ. ಸ್ಥಳೀಯ ಮುಖಂಡರಿರ್ತಾರಲ್ಲ ಒಂದು ಕ್ಷೇತ್ರ ಅಂದಮೇಲೆ, ಅವರು ಜಾಯ್ನ್ ಆದಾಗ ಆ ಕಾರ್ಯಕ್ರಮದಲ್ಲಿ ಡಿ ಕೆ ಸುರೇಶ್ ಮಾತಾಡ್ತಿದ್ರು. ಮಾತಾಡುವಾಗ ಸಹಜ, ಈಗ ನಮ್ಮ ಪಕ್ಷನ ಅಧಿಕಾರಕ್ಕೆ ಬರುತ್ತೆ, ಇಲ್ಲಿ ಭಯಂಕರ ದೌರ್ಜನ್ಯ ದಬ್ಬಾಳಿಕೆ ಇತ್ತು ಅದು ಇದು ಎಲ್ಲ ಮಾತಾಡ್ತಾರೆ, ಮಾತಾಡ್ತಾ ಇದ್ರು. ಅದನ್ನು ಹೇಳ್ತಾ ಹೇಳ್ತಾ, ಈ ಸಲ ಯಾವುದೇ ಮಾಟಮಂತ್ರ ನಿಂಬೆಹಣ್ಣು ವರ್ಕೌಟ್ ಆಗೋದಿಲ್ಲ, ನೀವು ಕೂಡ ಆ ತಾಯಿ ನಿಮಿಷಾಂಬೆಗೆ ನಿಂಬೆಹಣ್ಣು ಅರ್ಪಿಸ್ಬಿಡಿ, ನಿಂಬೆಹಣ್ಣು ಎಲ್ಲ ರಿವರ್ಸ್ ಆಗಬೇಕು, ವರ್ಕ್ ಆಗಲೇಬಾರ್ದು. ಯಾವ ರೀತಿ ರಿವರ್ಸ್ ಆಗಬೇಕು ಅಂದರೆ ಕಾಂಗ್ರೆಸ್ ಗೆಲ್ಲಬೇಕು. ನಮ್ಮವರೆಲ್ಲ ನಿಮಿಷಾಂಬೆಗೆ ಹೋಗಿ ಪೂಜೆ ಮಾಡಿಸಿ ಬಂದವರೇ, ಯಾರೂ ಹೆದರಬೇಕಾಗಿಲ್ಲ, ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಡಿ ಕೆ ಸುರೇಶ್ ಅವರು ಹೇಳಿದರು. ಎಲ್ಲ ನಮ್ಮ ಆಸ್ಥೆಯ ನಮ್ಮ ನಂಬಿಕೆಯ ವಿಷಯಕ್ಕೆ ಹಾಕ್ಬಿಟ್ರಲ್ಲ ಡಿ ಕೆ ಸುರೇಶು ಅಂತ ರೇವಣ್ಣ ಅವ್ರಿಗೆ ಸಿಟ್ಟು. ಲಕ್ಷ್ಮೀ ನರಸಿಂಹ ಅಂದ್ರೆ ಏನು ಹುಡುಗಾಟ ಅಂತ ತಿಳ್ಕಂಡ್ರ? ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹ ಈಶ್ವರ ದೇವರು, ಇವೆರಡು ಕಣ್ಣು ಬಿಟ್ಟರೆ ಎಲ್ಲರೂ ಭಸ್ಮ ಆಗ್ತಾರೆ. ನಮ್ಮ ಹತ್ರ ಎರಡು ದೇವರು ಇರೋ ತನಕ ಯಾರಿಗೂ ಏನು ಮಾಡೋದಕ್ಕಾಗೋದಿಲ್ಲ, ನಮಗೆ ರಾಜಕೀಯ ಶಕ್ತಿ ಬಂದಿರೋದೆ ಆ ದೇವರಿಂದ ಅಂತ ರೇವಣ್ಣವ್ರದ್ದು ಉತ್ತರ ಇದಕ್ಕೆ ಕೇಳಿಸ್ಕೊಳ್ಳಿ. ನೋವುಗಳಾಗಿದೆ, ಮುನ್ಸಿಪಾಲ್ಟಿನಲ್ಲಿ ಸ್ವಂತ ತೊಂದರೆ ಆಗಿದೆ, ರಾಜಕೀಯವಾಗಿ ಅವರನ್ನ ಸದೆ ಬಡಿತಕ್ಕಂತ ಜೈಲ್ಗೆ ಹಾಕಳಿಸುವಂತ ಪ್ರಯತ್ನಗಳಾಗಿದೆ. ಇದೆಲ್ಲ ಇದ್ರೂ ಕೂಡ ಇಲ್ಲ ನಾನು ಕಾಂಗ್ರೆಸ್ಗ ಅಂತೇಳಿ ನೀವೆಲ್ಲರೂ ಕೂಡ ಪಕ್ಷವನ್ನ ಇವತ್ತರೂ ಉಳಿಸ್ಕೊಂಡು ಬಂದಿದ್ದೀರಲ್ಲ, ನಾವು 3 ಸೀಟ್ ಗೆಲ್ತೀವಿ, ನಾನು 4 ಸೀಟ್ ಗೆಲ್ತೀವಿ ಅಂತ. ಆದ್ರೆ ಇವತ್ ನಾನು ಹೇಳ್ತೇನೆ, ಹೊಳೆ ನರಸೀಪುರದಲ್ಲೂ ಕೂಡ ನಾವು ಖಂಡಿತ ಗೆದ್ದೇ ಗೆಲ್ತೇವೆ. ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಯಾರಿಂದನೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮಾಯಾ ಮಾಟ ಆಗ್ಲಿ, ನಿಂಬೆಹಣ್ಣು ವರ್ಕೌಟ್ ಆಗೋದಿಲ್ಲ. ಆ ತಾಯಿ ನಿಮಿಷಾಂಬಂಗೆ ಆ ನಿಂಬೆಹಣ್ಣನ್ನ ಎಲ್ಲರೂ ಅಲ್ಪಿಸ್ಬಿಡಿ. ಆ ನಿಂಬೆಹಣ್ಣು ರಿವರ್ಸ್ ಆಗ್ಬೇಕು, ವರ್ಕ್ ಆಗ್ಬಾರ್ದು. ಇಡೀ ಕಾಂಗ್ರೆಸ್ ಪಕ್ಷ ನಿಮ್ಗೆ ನಿಂತು ರಕ್ಷಣೆಯನ್ನ ಕೊಡ್ತೇವೆ, ನೀವು ಯಾವ್ದಕ್ಕೂ ಕೂಡ ಎದುರಾಗಿಲ್ಲ. ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಪ್ಪ, ದೊಡ್ಡವರು ಇದ್ದಾರೆ ಇವರು. ನಮ್ಗೆ ಯಾವ ನಿಂಬೆಹಣ್ಣು ನಮ್ಮ ಹತ್ರ ಇಲ್ಲ, ಯಾವ ದೇವರು ಇಲ್ಲ, ನಮ್ಗೆ ಒಳ್ಳೆ ನರಸಿಂಹ ಲಕ್ಷ್ಮೀ ನರಸಿಂಹ ಈಶ್ವರ ಇವೆರಡು ಕಂಡುಬಿಟ್ರೆ ಎಲ್ಲರೂ ಭಸ್ಮ ಬಿಡುತ್ತೆ. ಲಕ್ಷ್ಮೀ ನರಸಿಂಹ ಅಂದ್ರೆ ಏನು ಹುಡುಗಾಟ ಅಂತ ತಿಳ್ಕೊಂಡ? ನಮ್ಮ ಹತ್ರ ಎರಡು ದೇವರು ಇರೋರಿ, ನಮ್ಮ ಯಾರೇನು ರಂಗನಾಥ ಮೌನ್ಕೆರೆ, ರಂಗನಾಥ ಲಕ್ಷ್ಮೀ ನರಸಿಂಹ. ಇವತ್ತೇನಾದ್ರು ನಮ್ಗೆ ರಾಜಕೀಯ ಶಕ್ತಿ ಕೊಟ್ಟಿದ್ರೆ ನಮ್ಮ ದೇವರು. ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.